ಇದು ಕಾಲ್ ಮಾಡಿದ್ರು, ಇಲ್ಲ ಅಪ್ಪ ಅವ್ರು ಹೋಗ್ಬಿಟ್ರಂತೆ ಅಂತ. ವಾಟ್ ಅಂದರೆ ಒಂಥರ ನಂಬ್ ಫೀಲಿಂಗು, ಒಂದು ಗೊತ್ತಲ್ಲ ಒಂಥರ ಕೋಲ್ಡು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಏನು ತಿನ್ನಬೇಕು ಗೊತ್ತಾಗ್ತಿಲ್ಲ, ಅಥವಾ ಕುಡಿಬೇಕಾ, ನೀರು ಕುಡಿಬೇಕಾ, ಅಥವಾ ಸುಧಾರಿಸ್ಕೋಬೇಕಾ, ಏನು ಗೊತ್ತಾಗ್ತಿಲ್ಲ. ತುಂಬ ಅಂದರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಎರಡು ಅವರ್ ಪ್ರೋಗ್ರಾಮ್ ಮಾಡ್ಬೋದು, ಇಲ್ಲ ಅಥವಾ ದಿನಪೂರ್ತಿ ಪ್ರೋಗ್ರಾಮ್ ಮಾಡ್ಬೋದು ನಾವು. ಅಷ್ಟು ಒಳ್ಳೆತನ ಮೆರೆದಿದ್ದಾರೆ ಅವರು. ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ನೋ ಒಂದು ಲೈನನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಸರ್ ಸಾಂಗ್ ಇಲ್ಲ ಅಂತ ಹೇಳಿದೆ ಅಂತಂದರೆ, ಹೇ ಬೇಡಮ್ಮ ಈ ಕತ್ತೆಗೆ ಬೇಡವೇ ಬೇಡ ಸಾಂಗು ಅಂತ. ಬಟ್ ಪ್ರಮೋಷ್ನಲ್ ಒಂದು ಸಾಂಗ್ ಮಾಡೋಣ ಸರ್, ನಿಮ್ಮ ಡಾನ್ಸು ಗೀನ್ಸು ಎಲ್ಲ ಫ್ಯಾನ್ಸ್ ಡೆಫಿನೆಟ್ಲಿ ನೋಡಲೇಬೇಕು ಅಂತ. ಎಸ್ ಕತೆ ಕತೆ ಹಾಳು ಮಾಡಬೇಡಮ್ಮ, ಹಾಡೆಲ್ಲ ಇಡಬೇಡಮ್ಮ ಇದಕ್ಕೆ ಅಂತ ಅವರೇ ಹೇಳಿ ಕಳಿಸಿದ್ರು. ಫೋಟೋಶೂಟ್ ಮಾಡಬೇಕು ಅಂತ ಇದ್ವಿ, ಡಿಸೆಂಬರಲ್ಲಿ ಫೋಟೋಶೂಟ್ ಮಾಡಬೇಕು ಅಂತಿದ್ವಿ, ಮೇ ಏಪ್ರಿಲ್ ಜೂನ್ ಹಂಗೆ ಶೂಟಿಂಗ್ ಶುರು ಮಾಡಬೇಕು ಅಂತಿದ್ವಿ. ಎಲ್ಲ ಒಂಥರ ತಲೆ ಕೆಳಗಾಗೋಯ್ತು. ಹೀರೋಗಳು ತುಂಬ ಜನ ಇದ್ದಾರೆ. ವಿ ವಿಲ್ ಕಮ್ ವಿತ್ ಗುಡ್ ಇನ್ಫಾರ್ಮೇಶನ್ಸ್, ಬರ್ತೀವಿ ಒಂದಷ್ಟು ತೆರೆ ಮೇಲೆ ಬರ್ತೀವಿ ಮತ್ತೆ. ಓಕೆ, ಕಾಳಿ ಟೈಟಲ್ಲೇ ಒಂದು ಒಳ್ಳೆ ವೈಬ್ ಇದೆ. ಎಸ್ ವಿ ವಾಂಟ್ ಟು ಸಿ ಅವರ್ ಜೂನಿಯರ್ ಯಂಗ್ ರೆಬೆಲ್ ಸ್ಟಾರ್ ಎ ಎ ಅಭಿಷೇಕ್ ಅಂಬರೀಶ್ ಆನ್ ಸ್ಕ್ರೀನ್ ಆ್ಯಸ್ ಅ ಮಾಸ್ ಹೀರೋ. ನಮಗೆ ಅಂಬರೀಶ್ ಸರ್ ಎಲ್ಲ, ನಾವು ಅವರ ಸಿನಿಮಾಗಳನ್ನು ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಬೆಳೆದವರು, ಅಥವಾ ಅವರು ಜೀವನ ಮಾಡಿದಂಥ ಶೈಲಿ ಇರ್ಬೋದು, ಅದು ಎಲ್ರಿಗೂ ಉದಾಹರಣೆ ಆಗಿರೋವಂಥದ್ದು, ಇದ್ದರೆ ಇವ್ರಂಗೆ ಇರಬೇಕಪ್ಪ ಅಂತ. ಸೊ ಸೊ ಅವರೊಂದು ಫ್ಯಾನ್ ಮೊಮೆಂಟ್ ಇದೆ ನಮಗೆ. ಅವ್ರ ಮಗನ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಸೊ ಎಸ್, ಕಾಳಿ ಬೇರೆ ಪ್ರಾಡಕ್ಟು, ಇಟ್ ವಿಲ್ ಅಂದರೆ ಅದು ತೆರೆ ಮೇಲೆ ಬೇರೆ ಏನೋ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೊಮೆಂಟಲ್ಲಿ. ಸೊ ಎರಡನೇ ಸಿನಿಮಾ ಆಗಿರೋದ್ರಿಂದ ತುಂಬಾ ಬಿಗ್ ಬಜೆಟ್ ಸಿನಿಮಾ. ಎಸ್, ವಿ ಆರ್ ಪ್ಲಾನಿಂಗ್, ಎಲ್ಲ ಅಕಾಮಡೇಟ್ ಆಗ್ತಾ ಇದೆ. ವಿ ವಿಲ್ ಕಮ್ ವಿತ್ ಗುಡ್ ಇನ್ಫಾರ್ಮೇಶನ್ಸ್, ಬರ್ತೀವಿ ಒಂದಷ್ಟು ತೆರೆ ಮೇಲೆ ಬರ್ತೀವಿ ಮತ್ತೆ. ಓಕೆ, ಸೊ ಅಂದರೆ ಯಾವ ಥರದಲ್ಲಿ ತೋರಿಸ್ತಿದ್ದಾರೆ ಅಭಿಷೇಕ್ ಅಂಬರೀಶ್ನ? ಇದರಲ್ಲಿ ತುಂಬಾ ರಗಡ್ ಕ್ಯಾರೆಕ್ಟರ್ ಇರುತ್ತಾ ಅಥವಾ ಏನು? ನಾನು ಕಾಳಿ ಬಗ್ಗೆ ಮಾತಾಡೋಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಸ್, ಹೀ ವಿಲ್ ಬಿ ಸೀನ್ ಆಸ್ ಅ ರಗಡ್ ಮಾಸ್ ಹೀರೋ. ಓಕೆ, ಸೂಪರ್. ಮತ್ತೆ ಸೊ ಇನ್ನು ಸೀರಿಯಲ್ ಅಂತ ಬಂದಾಗ, ಸೊ ಸ್ವಪ್ನ ಕೃಷ್ಣ ಮೇಡಮ್ಗೆ ತುಂಬಾ ಕೋಪ ಜಾಸ್ತಿ ಅಂತೆ. ಹೌದಾ? ಇಲ್ಲ, ನೋ, ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ, ಅಥವಾ ನಾನು ರೇಗ್ತಾ ಇದ್ದೆ ನೀವು ನೋಡಿದ್ರಿ ಅನ್ಸುತ್ತೆ. ಇಲ್ಲ, ಕೋಪ ಇಲ್ಲ. ಅಂದರೆ ಕೆಲಸ ಆಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಯಾರೋ ಒಂದು ಡಿಸ್ಟರ್ಬ್ ಮಾಡಿದಾಗ ಅದು ಸಹಜ, ಅದು ಬಂದ್ಬಿಡುತ್ತೆ. ಸೊ ಅಷ್ಟೇನಾ? ಅಷ್ಟೇ ಅಷ್ಟೇ ಕೋಪ. ಐ ಡೋಂಟ್ ಕ್ಯಾರಿ ಕೋ, ನಂಗೆ ಕೋಪ ಖಂಡಿತ ಇಲ್ಲ. ಓಕೆ, ಏನು ಫ್ರೀ ಆಗಿರುವಂಥ ಟೈಮಲ್ಲಿ ಏನು ತುಂಬ ಮಾಡ್ತೀರಾ? ಹಾಡ್ತೀನಿ, ಹಾಬಿ ನಂದು, ನಾನು ಜೂನಿಯರ್ ಕಲ್ತಿದ್ದೀನಿ, ಹಾಡ್ತೀನಿ. ಬಟ್ ಇವಾಗ ಹಾಡಿ ಅಂತ ಕೇಳಬೇಡಿ, ನಾನು ತುಂಬ ಟೈರ್ಡ್ ಆಗಿದ್ದೀನಿ. ಎಸ್, ಅಂತ ಬುಕ್ಗಳು ಓದ್ತೀನಿ. ಸೂಪರ್, ನನಗೆ ಬುಕ್ಸ್ ಓದೋದು ತುಂಬ ಇಷ್ಟ. ಯಾರ ಒಂದು ಸಾಹಿತ್ಯ ತುಂಬ ಓದ್ತೀರ? ಎಲ್ಲ, ಅಂದರೆ ಇದು ಪರ್ಟಿಕ್ಯುಲರು ಆ ಥರದ್ದೆಲ್ಲ ಇಲ್ಲ, ಎಲ್ಲ ಬುಕ್ಸ್ಗಳನ್ನು ಓದ್ತೀನಿ. ಮತ್ತು ಎಸ್, ಸೀರೀಸ್ಗಳು ನೋಡ್ತೀನಿ ಮಕ್ಕಳ ಜೊತೆ. ಐ ವಾಂಟ್ ಟು ಐ ಸ್ಪೆಂಡ್ ಟೈಮ್, ಬಿಕಾಸ್ ಏನಂದರೆ ನಾವು ನೋಡ್ತಾ ನೋಡ್ತಾ ಮಕ್ಕಳು ಪೈಲ್ವಾನ್ ಟೈಮಲ್ಲಿ ಅವರೆಲ್ಲೋ ಪುಟ್ಟಾಗಿತ್ತು, ಒಂದು 3 ವರ್ಷಕ್ಕೆ ಎಷ್ಟೊಂದು ದೊಡ್ಡವರಾಗಿಬಿಟ್ಟಿದ್ದಾರೆ ಅಂತ ಅನಿಸಿ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಇವಾಗ. ಎಸ್, ಹೆಲ್ತ್ ಅನ್ನೋದನ್ನು ಮುಂದೆ ಇಟ್ಕೊಂಡಿದ್ದೀವಿ ಇವಾಗ, ಎಲ್ಲಕ್ಕೆ ನಾವು ಮೊದಲು ನಂತರ ಮಿಕ್ಕಿದ್ದು ಅನ್ನೋದನ್ನು ಮುಂದೆ ಇಟ್ಕೊಂಡಿದ್ದೀವಿ. ಸೊ ಫ್ರೀ ಟೈಮಲ್ಲಿ ನಮಗಾಗಿ ಏನೇನು ಬೇಕೋ ಅದೆಲ್ಲವನ್ನು ಮಾಡ್ತೀವಿ. ಸೂಪರ್. ಆ್ಯಂಡ್ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ? ಮಾರ್ನಿಂಗ್ ಎದ್ದೇಳ್ತೀವಿ, ನಾನು ಎಕ್ಸಸೈಸ್ ಮಾಡಲ್ಲ ಅನ್ಕೋತೀನಿ ನಾಳೆಯಿಂದ ಅಂತ. ಯಾವ ನಾಳೆನು ಬಂದಿಲ್ಲ ಇನ್ನು. ಎಷ್ಟು ಗಂಟೆಗೆ ಎದ್ದೇಳ್ತೀವಿ? ಶೂಟಿಂಗ್ ಇದ್ದಾಗ ಈ ಗೆಟ್ ಅಪ್ ಅಟ್ 5 o'clock. ಶೂಟಿಂಗ್ ಇದ್ದಾಗ ಕೆಲವು ಸಲ 6:30 ಎದ್ದಿದ್ದೀನಿ, ಇಲ್ಲಾಂದರೆ 7 o'clock ಹಂಗೆ ಎದ್ದೇಳ್ತೀನಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾನು ಯಾರು ಬಂದು ಎಪ್ಸಲ್ಲ ಎದ್ದೇಳುವ ನೀನೇನೋ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ. ಎದ್ದೇಳ್ತೀನಿ, ಎದ್ದು ಕಾಫಿ ಕುಡಿತೀನಿ. ನನಗೆ ಮನೆ ಕಾಫಿ ತುಂಬ ಇಷ್ಟ, ಫಿಲ್ಟರ್ ಕಾಫಿ. ಸೊ ಎದ್ದು ಟೈಟಾಗಿ 2 glasses ಫುಲ್ಲು ಕಾಫಿ ಕುಡಿದು ಬ್ಯಾಕ್ ಟು ಬ್ಯಾಕು. ಆಮೇಲೆ ದೇವ್ರ ಪೂಜೆ, ದೇವ್ರ ಪೂಜೆ ಆದಮೇಲೆ ಆಫೀಸು. ಫ್ರೀ ಅಂದರೆ ಮನೆ ಕೆಲಸಗಳೆಲ್ಲ, ಶಾಪಿಂಗ್ ಇರ್ಬೋದು,
ಅಥವಾ ಮಕ್ಕಳಿಗೇನೋ ತಂದುಕೊಡೋದಿರ್ಬೋದು, ಆ ಥರದ್ದೆಲ್ಲ ಮಾಡ್ಕೋತೀನಿ ಕೆಲಸ ಫ್ರೀ ಇದ್ದಾಗ. ಓಕೆ, ಮೋರ್ ಅಬೌಟ್ ಮೋರ್ ಕಾನ್ಸಂಟ್ರೇಟಿಂಗ್ ಅಬೌಟ್ ದ ಕಂಟೆಂಟ್, ನಾನು ಏನೇನು ಕಂಟೆಂಟ್ಗಳನ್ನ ಮಾಡಬೇಕು, ಅಥವಾ ಈ ಸತ್ಯಾಗಿ ಇನ್ನೇನೇನು ಮುಂದೆ ಮಾಡುವ ಕತೆ ಏನೇನಾದರೂ ಒಂದೊಂದು ಲೈನ್ ಬರ್ಕೊಳ್ಳೋದು ಅಥವಾ ಇನ್ನೇನೋ ನೋಡೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಓಕೆ, ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ? ಓ, ಇವಾಗ ಕೊಡ್ತಾ ಇದ್ದೀನಿ, ಬಟ್ ಕೊಡಕ್ಕೆ ಆಗ್ತಿದ್ಯಾ ಫ್ರಮ್ ಸೀರಿಯಲ್ ಸೆಟ್ಟಿಂದ ಅಲ್ಲಿ ಹೋಗೋದು ಬರೋದು? ಮ್ಯಾಮ್, ಇದಕ್ಕೆ ನಾನು ಆ್ಯಕ್ಚುಲಿ ಐ ಹ್ಯಾವ್ ಟು ಗೆಟ್ ಅಪ್ಪು ಸರ್ನ ನಾನು ಈ ಟಾಪಿಕ್ ಒಳಗಡೆ ಕರ್ಕೊಂಬರ್ತೀನಿ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಬಟ್ ಏನಂದರೆ, ಅಪ್ಪು ಸರ್ ನಮಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಅಂದರೆ ವಾಟ್ಸ್ ಎ, ಅಂದರೆ ವಿ ಡೋಂಟ್ ನೋ ಅಬೌಟ್ ಟುಮಾರೋ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ನೆಕ್ಸ್ಟ್ ಕ್ಷಣ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾವು ತುಂಬ ಕಲ್ತಿದ್ದೀವಿ, ಕಲ್ತ್ಕೋತಾ ಇದ್ದೀವಿ. ಅಂದರೆ ಒಬ್ಬ ಮನುಷ್ಯ ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ನೋದನ್ನು ಹೇಳ್ಕೊಟ್ಟು ಹೋಗಿದ್ದಾರೆ. ಸೊ ಎಸ್, ನಾವು ಹೆಲ್ತ್ ಅನ್ನೋದನ್ನು ಮುಂದೆ ಇಡೋದಕ್ಕೆ ಅಪ್ಪು ಸರು ತುಂಬ ದೊಡ್ಡ ರೀಸನ್ನು ಅದಕ್ಕೆ, ಬಿಕಾಸ್ ಅವ್ರು ನಮಗೆ ಕಳಿಸ್ಕೊಟ್ಟಂಥ ಪಾಠ ಇರ್ಬೋದು. ಫಸ್ಟ್ ಯು ಲಿವ್ ಫಾರ್ ಯುವರ್ ಸೆಲ್ಫ್, ದೆನ್ ಫಾರ್, ಅಂದರೆ ಫಸ್ಟ್ ನೀವಿದ್ರೇ ಕೆಲಸ ಆಗೋದು, ಮುಂದಿನ ಕೆಲಸ ಏನೇ ಆಗ್ಬೋದು ಅಂತ ಅದನ್ನು ಮಾಡಿದ್ದಾರೆ. ಸೊ ಎಸ್, ಹಿ ಈಸ್ ಇನ್ಸ್ಪೈರ್ಡ್ ಲಾಟ್. ನಮಗಂತೂ ಹೆಲ್ತ್ ವಿಚಾರವಾಗಿ ಅವ್ರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದು ಈ ಸಂದರ್ಭದಲ್ಲೇ ಕೇಳ್ತೀನಿ, ಸೊ ಅಪ್ಪು ಸರ್ಗೂ ಕೂಡ ನೀವು ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಆ ಒಂದು ಚಾನ್ಸ್ ನಿಮಗೆ ಸಿಗಲಿಲ್ಲ. ಅನ್ಫಾರ್ಚುನೇಟ್ಲಿ ಅದು ದೇವ್ರಿಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಅದು ಕೋವಿಡ್ ಅಂತ ಒಂದು ಟೈಮ್ ಬಂತು. ಅಂದರೆ ಪೈಲ್ವಾನ್ ಆದಮೇಲೆ ಸಿನಿಮಾ, ಕೃಷ್ಣ ಸಿನಿಮಾ ಯಾವ್ದು ಮಾಡ್ತಾರೆ ಅಂತ ಅಂದಾಗ, ನಾವು ಕೃಷ್ಣ ಹ್ಯಾಡ್ ಪ್ಲ್ಯಾನ್ಡ್ ಒನ್ ಬಾನ್ ಸೀರೀಸ್ ಥರ ರಾ ಏಜೆಂಟ್ ಕತೆನ ಅಪ್ಪು ಸರ್ಗೆ ಮಾಡ್ಕೊಂಡಿದ್ವಿ. ಕತೆನ ಒಂದು ಸೀರೀಸ್ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದನ್ನು ಪಾರ್ಟ್ ಒನ್ ಪಾರ್ಟ್ ಟು ಆ ಥರ ತುಂಬ ಆಸೆ ಇತ್ತು ನಮಗೆ ಬಿಗಿನಿಂಗಿಂದ. ದ ಫಸ್ಟ್ ಸ್ಟೇಜ್ ಆಫ್ ನಮ್ಮ ಥಾಟ್ ಇದೆಯಲ್ಲ, ಅಲ್ಲಿಂದನೇ ಅದನ್ನು ಸೀರೀಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿ ಸಿನಿಮಾನೇ. ಸೊ ಕತೆನ ಅಂದರೆ ಆ ಕೋವಿಡ್ಡು ಬಂತು, ದೇವರು ಒಂದು ಅವಕಾಶ ಇನ್ನೂ ಒಂದಷ್ಟು ಕತೆ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡುವಂಥ ಒಂದು ಟೈಮ್ ಕೊಟ್ಟ. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇದರಲ್ಲಿ ಆ ಎರಡೂ ವರ್ಷನ ಒಂದೇ ಕತೆಗೆ ಹಾಕಿದ್ವಿ. ಅದೊಂದು ಆಗಬೇಕು, ಅದೊಂದು ಆಗಬೇಕು, ಇಲ್ಲ ಇದು ಚೆನ್ನಾಗಾಗಬೇಕು, ಇಲ್ಲಿ ಚೆನ್ನಾಗಾಗಬೇಕು ಅಂತ ಎಲ್ಲವೂ ಚೆನ್ನಾಗಾಗಿದ್ದಿದ್ರೆ ಈಗ ನಾವು ಅದನ್ನು ಶೂಟ್ ಮಾಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಹೇಳಕ್ ಮಾತೇ ಇಲ್ಲ, ಅವರು ಏನು ಹೇಳಲಿ ಅವ್ರ ಬಗ್ಗೆ ಅಂತ. ಅಂದರೆ ಹಿ ವಾಸ್ ಸೋ, ಅವರು ಅಷ್ಟೇ, ಅಂದರೆ ಬಹುತೇಕ ಅಂದರೆ ಎಲ್ಲ ಹೀರೋಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಟೆಕ್ನಿಷಿಯನ್ಗೆ ಅವ್ರು ಕೊಡುವ ಗೌರವ ನನಗೆ ತುಂಬ ಖುಷಿ ಕೊಡುತ್ತೆ. ಸುದೀಪ್ ಇರ್ಬೋದು, ಯಶ್ ಸರ್ ಸುದೀಪ್ ಸರ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಅಪ್ಪು ಸರ್ ಇರ್ಬೋದು, ಅಪ್ಪು ಸರ್ ಅವರು ಅಷ್ಟೇ. ಅಂದರೆ ಒಬ್ಬ ಟೆಕ್ನಿಷಿಯನ್ನಾಗಿ ಟೆಕ್ನಿಷಿಯನ್ಗೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾಯಿದ್ರು. ಅಂದರೆ ಇಲ್ಲ ಕೃಷ್ಣ, ನೀನು ಟೆಕ್ನಿಷಿಯನ್ನು, ನೀನು ಫಸ್ಟ್ ಕತೆ ಮಾಡ್ಕೋ, ಆ ದುಡ್ಡು ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ಅಂತ ಅವರು ಉತ್ತೇಜನ ಕೊಟ್ಟಿದ್ದು ಇದಿರ್ಬೋದು ಎಲ್ಲವೂ ಇಟ್ಸ್ ಅನ್ಫರ್ಗೆಟಬಲ್ ಒಂಥರ. ಅದು ತುಂಬ ಬೇಜಾರಾಗತ್ತೆ ಮೇಡಮ್, ಛೇ ಒಂಥರ ಅಯ್ಯಯ್ಯೋ ಮಿಸ್ ಆಗೋಯ್ತಾ, ಅಯ್ಯಯ್ಯೋ ಆ ಥರದ್ದು ಒಂದಷ್ಟು ಆಗಿದೆ. ಬಟ್ ತುಂಬ ಅದರ ಅಂದರೆ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಇನ್ನೂ ಅನ್ನೋ ಒಂದು ಫೀಲಿಂಗೂ ಇದೆ. ಸಾರಿ, ನನಗೆ ಸಾರಿ, ನಾನು ಜಾಸ್ತಿ ಹೇಳ್ಕೊಂಬಿಟ್ಟೆ ಅನಿಸುತ್ತೆ. ಬಟ್ ಅಲ್ಲ ಅಲ್ಲ, ಅದು ಆಟೋಮೆಟಿಕ್ಲಿ ಬರುತ್ತೆ, ಅದು ಅಪ್ಪು ಸರ್ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರು ಅದಾಗಲ್ಲ. ಈ ಒಂದು ಫೋಟೋ ನೋಡಿದ್ರೆ ಕೂಡ ಅವರು ಇನ್ನು ಇಲ್ಲ ಅನ್ನೋ ಥರ ನಂಬಕ್ಕೆ ಡೈಜೆಸ್ಟ್ ಸಾಧ್ಯನೇ ಇಲ್ಲ. ಅದೊಂಥರ ಹೆಂಗೆ ಅದು, ಅದು ಹೆಂಗೆ ಬಿಟ್ಟೋಗ್ಬಿಟ್ರು ನಮ್ಮನ್ನೆಲ್ಲ ಅವರು, ಅದು ಹೌ ಅಂದರೆ ಪ್ರತಿ ಸಲ ಅದು ಕೇಳಬೇಕು ಅಂದರೆ ಯಾಕೆ ವೈ ಹಿಮ್, ಯಾಕೆ ಎಷ್ಟೊಂದು ಜನ ಪಾಪ ಮಾಡಿದಾರೆ ಅವನ್ನ ಕರ್ಕೊಂಡೋಗ್ಬೇಕಾಯ್ತು ನೀನು, ಆ ಪುಣ್ಯಾತ್ಮನ ಯಾಕಯ್ಯ ಕರ್ಕೊಂಡೋಗ್ಬಿಟ್ಟೆ ನೀನು ಅಂತ ಮಾತಾಡಿದ್ದು ಉಂಟು. ಅಂದರೆ ಅಷ್ಟು ಅಷ್ಟು ಒಳ್ಳೆತನಾನ ದೇವರೇ. ಅಂದರೆ ಅವ್ರು ಇರೋ ತನಕ ಅದೆಲ್ಲ ನಮಗೆ ಗೊತ್ತೇ ಆಗಲಿಲ್ಲ. ಅಂದರೆ ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ಮೇಡಮ್, ಚಾನ್ಸೇ ಇಲ್ಲ. ನೋಬಡಿ ಕ್ಯಾನ್ ರೀಪ್ಲೇಸ್ ದಟ್ ಪ್ಲೇಸ್, ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ಯೋಚನೆ, ಆ ಪ್ಲೇಸ್ ಬಗ್ಗೆ ಇನ್ನೊಬ್ರು ಯಾರೋ ಬರ್ತಾರೆ ಆ ಥರ, ಯಾರೋ ಇನ್ನೊಬ್ರು ಮಾಡ್ತಾರಪ್ಪ, ಬಹುಶಃ ದೇವರೇ ಕೆಳಗಿಲ್ಲ ಬರ್ಬೇಕು ಆ ಥರ ಮಾಡೋದಕ್ಕೆ ನನ್ನ ಪ್ರಕಾರ. ಆ ಮೂಮೆಂಟ್ ಕೇಳಿದಾಗ ನಿಮಗೆ ಆ ಒಂದು ವರ್ಡ್ನ ಹೇಗಿದ್ದು, ಎಲ್ಲಿದ್ರಿ ನೀವು, ಸೊ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ?
ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ. ನಾನು ನೈಟ್ ಶೂಟ್ ಮಾಡಿದ್ದೆ ಅವತ್ತು 2:30 ತ್ರೀ ಓ ಕ್ಲಾಕ್ ಏನೋ ಪ್ಯಾಕಪ್ ಆಗಿತ್ತು, ಮಲಗಿಬಿಟ್ಟಿದ್ದೆ ನಾನು. ಎದ್ದು ಕೆಳಗಡೆ ಬಂದರೆ ಎಲ್ಲರೂ ಟಿ ವಿ ಅಪ್ಪು ಸರ್ಗೆ ಹುಷಾರಿಲ್ವಂತೆ ಅಂತೆಲ್ಲ ಬರ್ತಾಯಿತ್ತು ಮೀಡಿಯಾದಲ್ಲಿ. ಸಡನ್ಲಿ ಒನ್ ಪರ್ಸನ್ ವೆರಿ ಕ್ಲೋಸ್ ಟು ಇದು ಕಾಲ್ ಮಾಡಿದ್ರು, ಇಲ್ಲ ಅಪ್ಪು ಅವ್ರು ಹೋಗ್ಬಿಟ್ರಂತೆ ಅಂತ. ವಾಟ್ ಅಂತ, ಏ ಸುಳ್ಳಿರಬೇಕು, ಅದು ಯಾರ್ಯಾರ್ದು ಮಾತು ಕೇಳಬೇಡಿ ನೀವು, ಸುಮ್ಮನಿರಿ, ಆ ಅಪ್ಪಂಗೆ ಆಸೆ ಜಾಯ್ಸ್ ಜಾಸ್ತಿ, ನೀವು ಸುಮ್ಮನಿರಿ ಹಂಗೆಲ್ಲ ಹೇಳಬೇಡಿ ಅಂತ ನಾನು ಫುಲ್ಲು. ಆಮೇಲೆ ಇಲ್ಲ, ಮತ್ತೆ ಕಾಲ್ ಬಂತು, ನಾನು ಎಲ್ಲೋ ಎಲ್ಲೋ ಒಂದು ಕಡೆ ಫಂಕ್ಷನಿಗೆ ಬೇರೆ ಹೋಗಬೇಕಿತ್ತು, ನಾನು ರೆಡಿ ಆಗ್ತೀನಿ, ಅವೆಲ್ಲ ಸುಳ್ಳಿರತ್ತೆ ಅಪ್ಪ, ಸುಮ್ಮನೆ ಆಫ್ ಮಾಡಿ ಅದನ್ನೆಲ್ಲ, ಅವ್ರೇನೋ ಹೇಳ್ತಾರೆ ಅಂತ ಹೇಳಿ ಎದ್ದೇಳೋಕ್ಕೆ ಹೋಗ್ತಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾನೆ ಇತ್ತು. ದೆನ್ ವಿ ಕಾಲ್ಡ್ ಅಪ್ ವೆರಿ ಕ್ಲೋಸ್ ಅಪ್ಪು ಸರ್ಗೆ ತುಂಬ ಕ್ಲೋಸ್ ಇರುವಂಥವ್ರು ಕೃಷ್ಣನಿಗೆ ಫ್ರೆಂಡ್ ಇದ್ದಾರೆ ಒಬ್ಬರು, ಅವ್ರಿಗೆ ಕಾಲ್ ನಾವೇ ಕಾಲ್ ಮಾಡಿದ್ವಿ, ಏನಾಯಿತು ಎತ್ತಾಯಿತು ಅಂತ. ಇಲ್ಲ ಈ ಥರ ಆಗಿದೆ ಅಂತ. ಒಂಥರ ಡೆವಸ್ಟೆಡ್ ಫೀಲಿಂಗ್, ಅದೊಂಥರ ಅಂದರೆ ಒಂಥರ ನಂಬ್ ಫೀಲಿಂಗು, ಅದೊಂದು ಗೊತ್ತಲ್ಲ, ಒಂಥರ ಕೋಲ್ಡು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಏನು ತಿನ್ನಬೇಕು ಗೊತ್ತಾಗ್ತಿಲ್ಲ, ಅಥವಾ ಕುಡಿಬೇಕಾ, ನೀರು ಕುಡಿಬೇಕಾ, ಅಥವಾ ಸುಧಾರಿಸ್ಕೋಬೇಕಾ, ಏನು ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗಬೇಕು ಅಂದರೆ ಇವಾಗ ಫಸ್ಟ್ ಆಫ್ ಆಲ್ ನಾವು ಮುಂದೆ ಏನು ಮಾಡಬೇಕು ಅಂತ, ನಾನು ಒಬ್ಬಳೇ ಆಗಿಲ್ಲ ಇದೊಂದು ಫೀಲಿಂಗು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ನನ್ನ ಅತ್ತೆಯಿಂದ ಹಿಡಿದು ಎಲ್ಲರೂ ಸುಮ್ಮನೆ ಒಂದು ಅಂದರೆ ಆ ಟೈಮ್ ನನಗೆ ಟೈಮ್ ಕೂಡ ಗೊತ್ತಾಗ್ತಿಲ್ಲ ಎಷ್ಟೊತ್ತು ನಾವು ಹಂಗೆ ಕೂತಿದ್ವಿ ಅಂತ. ನಂತರ ವಿ ಥಾಟ್ ವಿ ಶುಡ್ ಬಿ ಗೋಯಿಂಗ್ ಟು, ವಿ ಶುಡ್ ವಿಸಿಟ್ ಹಿಮ್, ಹೆಂಗೆ ಯಾರನ್ನು ಬಿಡ್ತಾರೆ ಯಾರನ್ನು ಬಿಡೋಲ್ಲ, ಅಷ್ಟು ಜನ ಎಲ್ಲಿ ಬಿಡ್ತಾರೆ ಅಂತ. ಸೊ ಅಲ್ಲಿ ಅವ್ರ ಮನೆ ಹತ್ರ ಹೋದಾಗ, ಬಟ್ ಸತ್ಯವಾಗಲೂ ಅಪ್ಪು ಸರ್ನ ಪೈಲ್ವಾನ್ ಆಡಿಯೋ ಸ್ಟೇಜ್ ಮೇಲೆ ಅಷ್ಟು ಲೈವ್ಲಿ ಆಗಿ ಅಷ್ಟು ಅಂದರೆ ಆ ಮನುಷ್ಯ ನಿಜವಾಗ್ಲೂ ಒಂದು ಸಣ್ಣ ಸಣ್ಣ ಉಪಕಾರಗಳನ್ನು ಮರೆಯಲ್ಲ ಅಂತಾರಲ್ಲ. ಕೃಷ್ಣ ಅವರು ಓಮ್ ಪಿಕ್ಚರ್ದು ರಿಲೀಸ್ ಆಗಿತ್ತಲ್ಲ, ಆ ಟೈಮಲ್ಲಿ ಗ್ರೇಡಿಂಗ್ ಮಾಡಿಕೊಟ್ಟಿದ್ರು ಅದಕ್ಕೆ. ಸೊ ಅವ್ರದ್ದು ಅವ್ರ ಆಡಿಯೋ ರಿಲೀಸಿಗೆ ನಾವು ಕೇಳೋಕೆ ಹೋದಾಗ, ಏ ಬರ್ತೀನಮ್ಮ ಅಂತ ಹೇಳಿದರು ಅವ್ರು, ಖಂಡಿತ ಬರ್ತೀನಿ ಅಂತ. ಅದು ಮೂರು ಸಲ ಪೋಸ್ಟ್ಪೋನ್ ಆಯಿತು ಫೈಲ್ ಒಂದು, ಮೂರು ಸಲ ಬರ್ತೀನಿ ಅಂದರು. ಅಂದರೆ ಹೂ ವಿಚ್ ಹೀರೋ ವಿಲ್ ಡೂ ಯಾ, ಯಾರು ಮಾಡ್ತಾರದು ಇವಾಗಿನ ಈಗೋಯಿಸ್ಟಿಕ್ ಪ್ರಪಂಚದಲ್ಲಿ. ಹೇ ಬರ್ತೀನಮ್ಮ, ನೀ ಟೆನ್ಷನೇ ಮಾಡ್ಕೋಬೇಡಮ್ಮ, ಅದನ್ನೆಲ್ಲ ನಾನು ಬರ್ತೀನಿ ಅಂತ. ಅವ್ರು ಬಂದು ಆಡಿಯೋ ಫಂಕ್ಷನ್ನ ಅಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟು ತುಂಬ ಅಂದರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ 2 ಅವರ್ ಪ್ರೋಗ್ರಾಮ್ ಮಾಡ್ಬೋದು, ಇಲ್ಲ ಅಥವಾ ದಿನಪೂರ್ತಿ ಪ್ರೋಗ್ರಾಮ್ ಮಾಡ್ಬೋದು ನಾವು. ಅಷ್ಟು ಒಳ್ಳೆತನ ಮೆರೆದಿದ್ದಾರೆ ಅವರು, ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ನೋ ಒಂದು ಲೈನನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಕತೆ ಕೇಳಿದ್ರ ಅಪ್ಪು ಸರ್? ಹಾಂ, ಕತೆ ಕೇಳಿದ್ರು. ಹಿ ವಾಸ್ ವೆರಿ ಮಚ್ ಎಕ್ಸೈಟೆಡ್. ಆ ಪಿಕ್ಚರಲ್ಲಿ ಸಾಂಗೇ ಇರಲಿಲ್ಲ, ಅವರು ಬೇಡಮ್ಮ ಸಾಂಗ್ ಇಡಬೇಡ ಅಂತ ಹೇಳಿದರು. ಅದು ಅದು ಒಂದು ನನಗೆ ಕೃಷ್ಣ ಮೀಟಿಂಗ್ ಮುಗಿಸ್ಕೊಂಡು ಬಂದು ಹೇಳಿದ್ದು ನೆನಪಿದೆ, ಸರ್ ಸಾಂಗ್ ಇಲ್ಲ ಅಂತ ಹೇಳಿದೆ ಅಂತಂದೆ. ಹೇ ಬೇಡಮ್ಮ, ಈ ಕತ್ತೆಗೆ ಬೇಡವೇ ಬೇಡ ಸಾಂಗು ಅಂತ. ಬಟ್ ಪ್ರಮೋಷ್ನಲ್ ಒಂದು ಸಾಂಗ್ ಮಾಡೋಣ ಸರ್, ನಿಮ್ಮ ಡಾನ್ಸು ಗೀನ್ಸ್ ಎಲ್ಲ ಫ್ಯಾನ್ಸ್ ಡೆಫಿನೆಟ್ಲಿ ನೋಡಲೇಬೇಕು ಅಂತ. ಎಸ್, ಕತೆ ಕತೆ ಹಾಳು ಮಾಡಬೇಡಮ್ಮ, ಹಾಡೆಲ್ಲ ಇಡಬೇಡಮ್ಮ ಇದಕ್ಕೆ ಅಂತ ಅವರೇ ಹೇಳಿ ಕಳಿಸಿದ್ರು. ತುಂಬ ಅಂದರೆ ಅವ್ರು ತುಂಬ ಇಷ್ಟನೂ ಆಗಿತ್ತು ಅವ್ರಿಗೆ ಕತೆ. ಟೈಟಲ್ ಫಿಕ್ಸ್ ಆಗಿತ್ತಾ? ಟೈಟಲ್ ಫಿಕ್ಸ್ ಆಗಿರಲಿಲ್ಲ, ಇಲ್ಲ ಇಡಬೇಕು ಅಂದರೆ ನಾವು ಫೋಟೋಶೂಟ್ ಮಾಡಬೇಕು ಅಂತ ಇದ್ವಿ, ಡಿಸೆಂಬರಲ್ಲಿ ಫೋಟೋಶೂಟ್ ಮಾಡಬೇಕು ಅಂತಿದ್ವಿ, ಮೇ ಏಪ್ರಿಲ್ ಜೂನ್ ಹಂಗೆ ಶೂಟಿಂಗ್ ಶುರು ಮಾಡಬೇಕು ಅಂತಿದ್ವಿ, ಎಲ್ಲ ಒಂಥರ ತಲೆ ಕೆಳಗಾಗೋಯ್ತು. ಈಗ ಅದೇ ಕತೆನ ಬೇರೆ ಹೀರೋ ಮಾಡಬೇಕು ಅಂದರೆ ಯಾವ ಹೀರೋ ನಿಮ್ಮ ತಲೆಯಲ್ಲಿ ಬರ್ತದೆ ಸದ್ಯಕ್ಕೆ? ಅಂದರೆ ಹೀರೋಗಳು ತುಂಬ ಜನ ಇದ್ದಾರೆ, ಬಟ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಇವಾಗ ನಾವು ಕಾಳಿ ಫಸ್ಟ್ ಮುಗಿಸೋಣ, ನಂತರ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಅಂದರೆ ಆ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ನೋಡಿದಾಗ ಅಂದರೆ ನಮಗೆ ಅಪ್ಪು ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಯೋಚನೆ ಮಾಡೋಕೆ ಆಗ್ತಾ ಇಲ್ವಾ ಅನ್ನೋ ಒಂದು ಇದು ಬರುತ್ತೆ. ಸೊ ನಮಗೆ ನನ್ನ ಪ್ರಕಾರ ಅವ್ರು ನಮ್ಮ ಜೊತೆ ಇರ್ತಾರೆ, ನಮ್ಗೆ ಅವರೇ ಏನೋ ಹೇಳ್ತಾರೆ ಇಂಥವ್ರಿಗೆ ಮಾಡು ಅಂತ, ಅಂಥವ್ರಿಗೆ ಮಾಡೋಣ ಅನ್ನೋದು. ಸೊ ದೂರಿ ಅವರೇ ದಾರಿ ತೋರಿಸ್ಕೊಡ್ತಾರೆ, ವಿಲ್ ಡೂ ಇಟ್ ಅಂತ. ಸೂಪರ್.